ಯಾಕಂದರೆ ಈ ಯಡಿಯೂರಪ್ಪನಂತವ್ರನ್ನೇ ಸೈಡಲ್ಲಿ ಕೂರಿಸ್ಬಿಟ್ರು ಬಿ ಜೆ ಪಿಯಲ್ಲಿ ಬಿ ಜೆ ಪಿನೇ ಇವತ್ತು ಕರ್ನಾಟಕದಲ್ಲಿ ತಗೊಂಬಂದಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಯಡಿಯೂರಪ್ಪನವರು ಅವ್ರನ್ನೇ ಸೈಡಕ್ಕೆ ಕೂರಿಸಿ ಪಾಪ ವಿಜೇಂದ್ರ ಅವ್ರಿಗೂ ಒಂದು ಟಿಕೆಟ್ ಕೊಡದೆ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಯಾರನ್ನಾದರೂ ಬಿಡ್ತಾರೆ ಆ ಪಕ್ಷ ನೀವೇನು ದುಶ್ಮನ್ ಕಾ ದುಶ್ಮನ್ ಅಂತ ಪಾಲಿಸಿಯಲ್ಲಿ ಇದ್ದೀರಾ ಹೇಗೆ ಏ ಸರ್ ಅವ್ರ ಮೇಲೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಸರ್ ಅವರ ಲೀಡರ್ಶಿಪ್ ಮೇಲೆ ಅವರು ಎಷ್ಟು ವರ್ಷದಿಂದ ಈ ಒಂದು ಪಕ್ಷವನ್ನು ಝೀರೋದಿಂದ ತಗೊಂಬಂದು ಇಲ್ಲಿಗೆ ತಗೊಂಡ್ಬಂದು ನಿಲ್ಸಿದಾರೆ ಅವ್ರನ್ನೇ ಮೂಲೆ ಗುಂಪು ಮಾಡಿದಂಥವ್ರು ಯಾರನ್ನ ಬಿಡ್ತಾರೆ ಸರ್ ಸರ್ ನಿಮ್ಮ ಪಕ್ಷ ಹೆಂಗೆ ಸರ್ ಬರುತ್ತೆ ಈ ಸಲ ಅಧಿಕಾರಕ್ಕೆ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಹೊರಗಡೆ ಹೋಗಿದ್ರು ಅವ್ರು ಕೆ ಜೆ ಪಿ ಮಾಡಿದರು ಅವ್ರು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟ್ ವೋಟ್ ತೊಗೊಂಡ್ರು ಶ್ರೀರಾಮುಲು ಅವರು ಅವ್ರದೇ ಒಂದು ಪಾರ್ಟಿ ಮಾಡಿಕೊಟ್ರು ಅವರು ಒಂದು ಎರಡು ಮೂರು ಪರ್ಸೆಂಟ್ ತಗೊಂಡ್ರು ಅದೆಲ್ಲ ಅಲ್ಲಿ ಅವ್ಯವಸ್ಥೆ ಅರಾಜಕತೆ ಇತ್ತು ನಿಮ್ಮ ಪಕ್ಷ ಬರುತ್ತೆ ನಾನು ಒಂದು ಮಾತು ಹೇಳ್ತೀನಿ ಬಿಜೆಪಿ ಎಲ್ ಸರ್ ಅವರ ಸ್ವಂತ ಬಲದ ಮೇಲೆ ಇಲ್ಲಿ ತನಕ ಯಾವತ್ತು ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ತಂದಿದೆ ಯಾವತ್ತು ನಮ್ಮ ಎಮ್ ಎಲ್ ಎಗಳನ್ನ ಖರೀದಿ ಮಾಡಿ ಇಲ್ಲ ಜಾಯಿಂಟ್ ಪಾಲಿಟಿಕ್ಸಲ್ಲಿ ಅಲ್ಲಿ ಅವರು ಸ್ವಂತವಾಗಿ ನೂರ ಹನ್ನೆರಡು ಸೀಟ್ ಯಾವತ್ತು ತಗೊಂಡಿದ್ದಾರೆ ಸರ್ ನಿಮ್ಮ ಪಕ್ಷದಲ್ಲಿ ಕೆಲ ಶಾಸಕರಿಗೆ ಕೆಲಸ ಉಸಿರುಗಟ್ಟತ್ತಲ್ಲ ಸರ್ ನಿಮ್ಮ ಪಕ್ಷದೊಳಗಡೆ ಅದಕ್ಕೆ ಅವ್ರು ಬಿಟ್ಟು ಹೋಗ್ತಾರೆ ಇಲ್ಲ 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 ಸರ್ ಪರ್ಚೇಸ್ ಕೆಲವರು ನೋಡಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಷ್ಟೇ ಆಸೆ ತೋರಿಸಿ ಮಂತ್ರಿ ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ ಅಂತ ಬಟ್ ಕಾಂಗ್ರೆಸ್ಸಿಗರು ನಾವು ಯಾರು ಇದೀವಲ್ಲ ಕುಟುಂಬ ರಾಜಕಾರಣ ಅಂತ ನೀವು ಕರಿಬೋದು ನನ್ನ ತಾತ ಅವ್ರ ಕಾಂಗ್ರೆಸ್ಸು ನಮ್ಮ ಅಪ್ಪ ಕಾಂಗ್ರೆಸ್ಸು ನಾನು ಸಾಯೋ ತನಕ ಕಾಂಗ್ರೆಸ್ ಇಂಥವ್ರು ತುಂಬ ಜನ ಇದ್ದಾರೆ ಸರ್ ಕಾಂಗ್ರೆಸ್ ಪಕ್ಷನ ಮುಗಿಸೋದು ಯಾರೇ ಕನಸ್ಕಂಡ್ರು ಕೂಡ ಆಗೋಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಆದರೆ ಅವ್ರಿಗೆ ನೂರ ಹನ್ನೆರಡು ಸೀಟ್ ಅವರು ಡೈರೆಕ್ಟಾಗಿ ತರೋಕ್ಕಾಗಲಿ ಇಂಪಾಸಿಬಲ್ ಫಸ್ಟ್